ಹಾಯ್ ಹಲೋ ಫ್ರೆಂಡ್ಸ್ ಮೈ ಸೆಲ್ಫ್ ಮಧುಸೂದನ್ ಡಿಯರ್ ಫ್ರೆಂಡ್ಸ್ ಈಗಾಗಲೇ ನಾನು ಸೆಕೆಂಡ್ ಪಿ ಯು ಇಂಗ್ಲೀಷ್ ಸಿಲೆಬಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗಿದ್ದೀನಿ ಸೊ ಆದರೂ ಕೂಡ ಕೆಲವು ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಅಂತೇಳ್ಬಿಟ್ಟು ಸೊ ಹಾಗಾಗಿ ನಾನು ಏನು ಮಾಡಿದ್ದೀನಿ ಪ್ರತಿಯೊಂದು ವೀಡಿಯೋಸ್ನ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನಲ್ಲಿ ನಾನು ನಿಮಗೆ ಪ್ರತಿಯೊಂದು ವೀಡಿಯೋಸ್ನ ಲಿಂಕನ್ನು ಶೇರ್ ಮಾಡ್ತಾ ಹೋಗಿದ್ದೀನಿ ಸೊ ಅದನ್ನು ನೀವು ಯೂಸ್ ಮಾಡಿಕೊಂಡು ನೀವು ಎಲ್ಲ ವೀಡಿಯೋಸ್ ಕೂಡ ನೋಡ್ತಾ ಹೋಗ್ಬೋದು ಸೊ ಹಾಗೆ ನೀವು ನನ್ನ ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡ್ತಾ ಹೋಗಬಹುದು ಫೇಸ್ಬುಕ್ ಲಿಂಕನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ ಹಾಗೆ ನೀವು ಇದುವರೆಗೂ ಮಾಡಿರ್ತಕ್ಕಂಥ ಪ್ರತಿಯೊಂದು ಕಾಮೆಂಟ್ಸ್ಗೂ ನಾನು ರಿಪ್ಲೈ ಕೊಡ್ತಾ ಹೋಗಿದ್ದೀನಿ ಸೊ ಹಾಗೆ ಈ ವಿಡಿಯೋ ಕೂಡ ನಿಮ್ಮ ಒಪಿನಿಯನ್ ಹಾಗೆ ನಿಮ್ಮ ಫೀಡ್ಬ್ಯಾಕ್ ಅನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಪಿ ಇಂಗ್ಲೀಷ್ ಸಿಲಬಸ್ ಇರ್ತಕ್ಕಂತಹ ವಾಟರ್ ಪೊಯಮ್ ಬಗ್ಗೆ ನೋಡ್ತಾ ಹೋಗೋಣ ಸೊ ಈ ವಾಟರ್ ಪೊಯಮನ್ನು ಬರೆದಿರ್ತಕ್ಕಂಥವರು ಚಲ್ಲಪ್ಪಲ್ಲಿ ಸ್ವರೂಪ ರಾಣಿ ಅಂತ ಹೇಳ್ಬಿಟ್ಟು ಸೊ ಇವರ ರೈಟಿಂಗ್ಸನ್ನು ನೋಡಿದಾಗ ನಮಗೆ ಒಂದು ತಿಳಿದು ಬರುತ್ತೆ ಅದೇನು ಅಂತಂದರೆ ಇವರೊಬ್ಬರು ದಲಿತ್ ರೈಟರ್ಸ್ ಅಂತ ಹೇಳ್ಬಿಟ್ಟು ಸೊ ಇವರು ತಮ್ಮ ರೈಟಿಂಗ್ಸಲ್ಲಿ ಗ್ಯಾಸ್ಟ್ರಿಸಮ್ ಬಗ್ಗೆ ಹೆಚ್ಚು ಫೋಕಸನ್ನು ಮಾಡ್ತಾ ಹೋಗಿದ್ದಾರೆ ಸೊ ಈ ವಾಟರ್ ಪಯೋ ಮೂಲಕ ಅವ್ರು ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೆ ಭಾರತದಲ್ಲಿ ಹಲವಾರು ಶತಮಾನಗಳಿಂದ ಅಸ್ತಿತ್ವದಲ್ಲಿ ಇದ್ದಂತಹ ಈ ಅಸ್ಪೃಶ್ಯತೆಗೆ ಈ ನೀರು ಯಾವ ರೀತಿ ಸಾಕ್ಷಿಯಾಗಿದೆ ಅನ್ನೋದನ್ನು ಈ ಪದ್ಯದ ಮೂಲಕ ಅವರಲ್ಲಿ ಹೇಳ್ತಾ ಹೋಗ್ತಾರೆ ಅಂದರೆ ಭಾರತದಲ್ಲಿ ಈ ಹಿಂದೆ ಏನಿರುತ್ತೆ ಅಂದರೆ ವರ್ಣ ವ್ಯವಸ್ಥೆ ಅಸ್ತಿತ್ವದಲ್ಲಿರುತ್ತೆ ಅಂದರೆ ಅದರಲ್ಲಿ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಹಾಗೆ ಶೂದ್ರರು ಕೊನೆಯದಾಗಿ ಪಂಚಮ ಅಂದರೆ ಈ ನಾಲ್ಕು ವರ್ಣಗಳಿಂತ ಕೆಳಸ್ಥಾನದಲ್ಲಿರ್ತಕ್ಕಂಥವರು ಈ ಪಂಚಮರು ಅಂದರೆ ಅಸ್ಪೃಶ್ಯರು ಸೊ ಇವರು ಸಮಾಜದಲ್ಲಿ ಆ ನೀರಿಗೋಸ್ಕರ ಪಟ್ಟಂತಹ ಕಷ್ಟವನ್ನು ಈ ಪದ್ಯದ ಮೂಲಕ ನಮಗೆ ಹೇಳ್ತಾ ಹೋಗ್ತಾ ಇದ್ದಾರೆ ಜೊತೆಯಲ್ಲಿ ಅವರ ಜೀವನದ ಅನುಭವವನ್ನು ಸಹಿತ ನಮಗಿಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ ಸೊ ನಮಗೆ ಫಸ್ಟ್ ಲೈನಲ್ಲಿ ಹೇಳ್ತಾ ಇದ್ದಾರೆ ಜಸ್ಟ್ ಆ್ಯಸ್ ದ ವಾಟರ್ ನೋಸ್ ಅಂದರೆ ನೀರಿಗೆ ಮಾತ್ರ ಗೊತ್ತಿದೆ ಯಾವ ಕಡೆ ಇಳಿಜಾರಿದೆ ಅಂತ ಹೇಳ್ಬಿಟ್ಟು ಅಂದರೆ ನೀರು ಇಳಿಜಾರಿದ ಕಡೆಗೆ ಹರಿಯೋದು ಸಾಮಾನ್ಯ ಸೊ ಹಾಗಾಗಿ ಅವರು ಹೇಳ್ತಾ ಇದ್ದಾರೆ ನೀರಿಗೆ ಇಳಿಜಾರ್ ಯಾವ ಕಡೆ ಇದೆ ಅಂತ ಗೊತ್ತಿದೆ ಕೇವಲ ಅದಕ್ಕೆ ಇಳಿಜಾರ್ ಅಷ್ಟೇ ಗೊತ್ತಿಲ್ಲ ಅದಕ್ಕೆ ಮತ್ತೊಂದು ವಿಚಾರವೂ ಗೊತ್ತಿದೆ ಅದೇನು ಅಂತಂದರೆ ಇಟ್ ನೋಸ್ ದ ಜನ್ರೇಷನ್ ಓಲ್ಡ್ ಸ್ಟ್ರೆಫ್ ಬಿಟ್ವೀನ್ ದ ವಿಲೇಜ್ ಅಂಡ್ ದ ವಾಡ ಅಂದರೆ ನೀರಿಗೆ ಮತ್ತೊಂದು ವಿಚಾರ ಗೊತ್ತಿದೆ ಅದೇನು ಅಂದರೆ ಹಲವಾರು ಶತಮಾನಗಳಿಂದ ಹಲವಾರು ತಲೆಮಾರುಗಳಿಂದ ಈ ವಿಲೇಜ್ ಹಾಗೆ ಈ ವಾಡ ನಡುವೆ ಅಂದರೆ ಹಳ್ಳಿ ಮತ್ತು ಈ ಕೇರಿಗಳ ನಡುವೆ ಇರುವಂತಹ ಹಳೆಯ ಹೋರಾಟದ ವಿಚಾರನೂ ಸಹಿತ ಯಾರಿಗೂ ಗೊತ್ತಿದೆ ಅಂದರೆ ಆ ನೀರಿಗೆ ಗೊತ್ತಿದೆ ಅಂತ ಹೇಳ್ತಾ ಹೋಗ್ತಾರೆ ನಂತರ ಹೇಳ್ತಾರೆ ಯಾವತ್ತಿಗೂ ಆ ಒಂದು ಬಾವಿ ಅಂಚಿನಲ್ಲಿ ಇರ್ತಕ್ಕಂತಹ ಆ ಸ್ಥಳ ಆ ಜಾಗ ಏನಾಗಿರುತ್ತೆ ಯಾವಾಗಲೂ ತೇವದಿಂದ ಕೂಡಿರುತ್ತೆ ಯಾಕೆ ಅಂತಂದರೆ ಅಲ್ಲಿ ಬರ್ತಕ್ಕಂತಹ ಜನ ಏನು ಮಾಡ್ತಾರೆ ಅಲ್ಲಿ ನೀರನ್ನು ತುಂಬಿಕೊಳ್ತಾರೆ ಆ ತುಂಬಿಕೊಳ್ತಕ್ಕಂತಹ ಸಮಯದಲ್ಲಿ ನೀರು ಚೆಲ್ಲುತ್ತೆ ಸೊ ಆ ಚೆಲ್ಲಿದಂತಹ ನೀರು ಏನಾಗುತ್ತೆ ಆ ಬಾವಿಯ ಸುತ್ತಲೂ ಪ್ರದೇಶವನ್ನು ಏನು ಮಾಡುತ್ತೆ ಯಾವಾಗಲೂ ದೇವದಿಂದ ಕೂಡಿರೋ ಹಾಗೆ ಮಾಡಿರುತ್ತೆ ಸೊ ಅದೇ ರೀತಿ ಈ ಅಸ್ಪೃಶ್ಯತೆ ಕೂಡ ಯಾವತ್ತಿಗೂ ಕಣ್ಮರೆಯಾಗ್ದಂಗೆ ಇವತ್ತಿಗೂ ಕೂಡ ಜೀವಂತವಾಗಿದೆ ಅಂದರೆ ಆ ದೇವ ಯಾವ ರೀತಿ ಒಣಗಲಿಕ್ಕೆ ಸಾಧ್ಯ ಇಲ್ವೋ ಅಂದರೆ ಅಲ್ಲಿ ನೆಂದಿರ್ತಕ್ಕಂತಹ ಜಾಗ ಒಣಗಲಿಕ್ಕೆ ಸಾಧ್ಯ ಇಲ್ವೋ ಅದೇ ರೀತಿ ಈ ಅಸ್ಪೃಶ್ಯತೆ ಅನ್ನೋದು ಕೂಡ ಕಣ್ಮರೆಯಾಗೋದು ಅಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಹೇಳ್ತಾ ಹೋಗ್ತಾರೆ ದ ವಾಟರ್ ನೋಸ್ ಎವ್ರಿಥಿಂಗ್ ಇಟ್ ನೋಸ್ ದ ಡಿಫ್ರೆನ್ಸ್ ಆಫ್ ಫ್ರೇಸ್ ಬಿಟ್ವೀನ್ ದ ಸುಮೇರಿಯನ್ ಹುಮೆನ್ ಆ್ಯಂಡ್ ದ ಆಫ್ ಜೀವ್ ಅಂದರೆ ಆ ನೀರಿಗೆ ಆ ಜಲಕ್ಕೆ ಪ್ರತಿಯೊಂದೂ ಗೊತ್ತಿದೆ ಪ್ರತಿಯೊಂದು ವಿಚಾರವೂ ಗೊತ್ತಿದೆ ಅಂದರೆ ಕೇವಲ ನಮ್ಮ ಭಾರತದಲ್ಲಿರ್ತಕ್ಕಂತಹ ಜಾತಿ ವ್ಯವಸ್ಥೆ ಅಷ್ಟೇ ಗೊತ್ತಿಲ್ಲ ಅದಕ್ಕೆ ಅದಕ್ಕೆ ಮತ್ತೊಂದು ವಿಚಾರನೂ ಗೊತ್ತಿದೆ ಅದೇನು ಅಂದರೆ ಸುಮೇರಿಯನ್ ಹುಮೆನ್ ಅಂಡ್ ಜೀವಸ್ ಆಫ್ ಜೀವ್ ಅಂದರೆ ಜೀಸಸ್ನ ಯಹೂದಿಗಳ ಬುಡಕಟ್ಟಿನ ವಿಚಾರವೂ ಸಹಿತ ಯಾರಿಗೂ ಗೊತ್ತಿದೆ ಅಂದರೆ ಈ ನೀರಿಗೆ ಗೊತ್ತಿದೆ ಕೇವಲ ಭಾರತದ ಜಾತಿ ವ್ಯವಸ್ಥೆ ಅಷ್ಟೇ ಅಲ್ಲ ಯಹೂದಿಗಳ ನಡುವೆ ಸುಮೇರಿಯನ್ ಹುಮೆನ್ಸ್ ನಡುವೆ ಇರತಕ್ಕಂತಹ ಈ ಭೇದ ಭಾವದ ವಿಚಾರವೂ ಸಹಿತ ಯಾರಿಗೂ ಗೊತ್ತಿದೆ ಅಂದರೆ ಈ ನೀರಿಗೆ ಗೊತ್ತಿದೆ ಸೊ ನೆಕ್ಸ್ಟ್ ಲೈನಲ್ಲಿ ಹೇಳ್ತಾ ಇದ್ರೆ ಇಟ್ ಆಲ್ಸೋ ನೋಸ್ ದ ಸಬ್ ಕ್ಯಾಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಲೆದರ್ ಆ್ಯಂಡ್ ಸ್ಪೋರ್ ಅಂದರೆ ನೆಕ್ಸ್ಟ್ ಲೈನಲ್ಲಿ ಹೇಳ್ತಾ ಹೋಗ್ತಾರೆ ಆ ನೀರಿಗೆ ಮತ್ತೊಂದು ವಿಚಾರ ಗೊತ್ತಿದೆ ಅದೇನು ಅಂದರೆ ಈ ಉಪಜಾತಿಗಳ ನಡುವೆ ಇರ್ತಕ್ಕಂತಹ ವ್ಯತ್ಯಾಸ ಜಾತಿ ಜಾತಿಗಳ ನಡುವೆ ಅಲ್ಲ ಉಪಜಾತಿಗಳಲ್ಲೂ ಇರತಕ್ಕಂತಹ ಇರ್ತಕ್ಕಂತಹ ವ್ಯತ್ಯಾಸ ಒಬ್ಬ ಲೆದರ್ ಆಗಿರ್ಬೋದು ಅಂದರೆ ಒಬ್ಬ ಚಮ್ಮರ ಆಗಿರ್ಬೋದು ಒಬ್ಬ ನೇಕರರ ನಡುವೆ ಇರ್ತಕ್ಕಂತಹ ವ್ಯತ್ಯಾಸನೂ ಸಹಿತ ಯಾರಿಗೂ ಗೊತ್ತಿದೆ ಅಂದರೆ ಈ ನೀರಿಗೆ ಗೊತ್ತಿದೆ ಅಂತ ನಮಗೆ ಹೇಳ್ತಾ ಹೋಗ್ತಾರೆ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಹೇಳ್ತಾ ಹೋಗ್ತಾರೆ ಒಬ್ಬ ಅಸ್ಪೃಶ್ಯನ ನೋವು ಸಹಿತ ಆ ನೀರಿಗೆ ಗೊತ್ತಿದೆ ಅನ್ನೋದನ್ನು ಅಂದರೆ ಯಾವ ರೀತಿ ಆ ನೀರನ್ನು ತುಂಬ್ಕೊಳ್ಳಿಕ್ಕೆ ಬಂದಂತಹ ಒಬ್ಬ ಅಸ್ಪೃಶ್ಯ ಆ ನೀರಿಗಾಗಿ ದಿನವಿಡೀ ಕಾಯ್ದು ಕುಳಿತುಕೊಂತನಲ್ಲ ಸೊ ಆ ನೋವು ಗೊತ್ತಿದೆ ಆ ನೀರಿಗೆ ಗೊತ್ತಿದೆ ಅಂದರೆ ಅವನಿಗೆ ಒಂದು ಬಿಂದಿಯ ನೀರನ್ನು ಸಹಿತ ತುಂಬ್ಕೊಳ್ತಕ್ಕಂತಹ ಹಕ್ಕಿಲ್ಲ ಅವನಿಗೆ ಏನಾದರೂ ಒಂದು ಬಿಂದಿಗೆ ನೀರು ಬೇಕು ಅಂತ ಅಂದರೆ ಒಬ್ಬ ಶೂದ್ರ ಅವ್ನು ಬರೋ ತನಕ ಅವನೇನು ಮಾಡಬೇಕಾಗಿರುತ್ತೆ ದಿನಪೂರ್ತಿ ಕಾಯಬೇಕಾಗಿರುತ್ತೆ ಸೊ ಆ ನೋವು ಆ ಸಂಕಟ ಯಾರಿಗೂ ಗೊತ್ತಿದೆ ಆ ನೀರಿಗೆ ಮಾತ್ರ ಗೊತ್ತಿದೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ಸೊ ನಮಗೆ ಫೋರ್ತ್ ಪ್ಯಾರಾಗ್ರಾಫಲ್ಲಿ ಹೇಳ್ತಾ ಹೋಗ್ತಾರೆ ಇಟ್ ನೋಸ್ ದ ಹ್ಯೂಮಿಲಿಯೇಷನ್ ಆಫ್ ದಿ ವಾಡ ಗರ್ಲ್ ವೆನ್ ಹೀ ವೂ ಪೂರ್ ದ ವಾಟರ್ ಫ್ರಮ್ ಎ ಡಿಸ್ಟೆನ್ಸ್ ಫಾಲ್ಸ್ ಆಲ್ ಓವರ್ ಅಂಡ್ ಟಚ್ ಸರ್ ಅಂದರೆ ಆ ಒಂದು ಬಿಂದಿಗೆ ನೀರಿಗೋಸ್ಕರ ಏನು ಕಾದುಕೊಳ್ತಂತಹ ಆ ಅಸ್ಪೃಶ್ಯತೆ ಆ ಹುಡುಗಿ ಏನಿದೆ ಅಲ್ಲ ಸೊ ಅವು ಒಬ್ಬ ಶೂದ್ರ ಬಂದು ನೀರನ್ನು ತುಂಬ ಎತ್ತರದಿಂದ ಅಂದರೆ ಅವನು ನೀರು ಹಾಕೋ ಹಾಗೂ ಕೂಡ ಏನು ಮಾಡ್ತಾಯಿದ್ದಾನೆ ಆ ಶೂದ್ರ ಆ ಅಸ್ಪೃಶ್ಯತೆಯಲ್ಲಿರ್ತಕ್ಕಂತಹ ಆ ಹುಡುಗಿನ ಮುಟ್ಟಿಸ್ಕೊಳ್ತಾ ಇಲ್ಲ ಅವಳಿಗೆ ಬಗ್ಗೆ ನೀರು ಇಲ್ಲ ಏನು ಮಾಡ್ತಾಯಿದ್ದಾನೆ ತುಂಬ ಎತ್ತರದಿಂದ ಆ ನೀರನ್ನು ತುಂಬಿ ಏನು ಮಾಡ್ತಾಯಿದ್ದಾನೆ ಆ ಹುಡುಗಿಗೆ ನೀರನ್ನು ಸುರಿತಾ ಇದ್ದಾನೆ ಸೊ ಹಾಗ ಸುರಿತಾ ಇರ್ತಕ್ಕಂತಹ ಸಮಯದಲ್ಲಿ ಆ ನೀರೇನಾಗುತ್ತೆ ಸಾಮಾನ್ಯವಾಗಿ ಅವಳ ಮೇಲೆಲ್ಲ ಅಂದರೆ ಅವಳು ನಿಂತಿರ್ತಕ್ಕಂತಹ ಜಾಗ ಹಾಗೆ ಅವಳ ಮೈಮೇಲೆಲ್ಲ ಏನಾಗ್ತಾಯಿದೆ ಇದೆ ಸೊ ಅಂತಹ ಸಮಯದಲ್ಲಿ ಆ ಹುಡುಗಿ ಅನುಭವಿಸ್ತಕ್ಕಂತಹ ಅವಮಾನ ನೋವು ಯಾರಿಗೂ ಗೊತ್ತಿದೆ ಈ ನೀರಿಗೆ ಗೊತ್ತಿದೆ ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ನಮಗೆ ಆ ಥರ ಚಲ್ಲಪ್ಪಲ್ಲಿ ಸ್ವರೂಪ್ರಾಣಿ ಅವರು ಫಿಫ್ತ್ ಪ್ಯಾರಾಗ್ರಾಫಲ್ಲಿ ಒಂದು ಎಕ್ಸಾಂಪಲ್ನ ಸಹಿತ ಇಲ್ಲಿ ಕೊಡ್ತಾ ಇದ್ದಾರೆ ಅದೇನು ಅಂತಂದರೆ ನೈನ್ಟೀನ್ ಏಯ್ಟಿ ಫೈವಲ್ಲಿ ಪ್ರಕಾಶಂ ಜಿಲ್ಲೆಯಲ್ಲಿರ್ತಕ್ಕಂತಹ ಒಂದು ವಿಲೇಜಲ್ಲಿ ಏನಾಗುತ್ತೆ ಮೇಲ್ವರ್ಗದ ಯುವಕರಿಗೂ ಹಾಗೆ ಕೆಳವರ್ಗದ ಯುವಕರಿಗೂ ಗಲಾಟೆ ಆಗುತ್ತೆ ಅಂದರೆ ಮೇಲ್ವರ್ಗದ ಯುವಕರು ಏನು ಮಾಡ್ತಾ ಇರ್ತಾರೆ ಸೊ ಗಲೀಜ್ ಒಂದು ಕುಡಿತಕ್ಕಂತಹ ನೀರಲ್ಲಿ ಏನು ಮಾಡ್ತಾ ಇರ್ತಾರೆ ಗಲೀಜಾಗಿರ್ತಕ್ಕಂತಹ ಬಿಂದಿಗೆಯನ್ನು ತಂದು ತೊಳಿತಾ ಇರ್ತಾರೆ ಸೊ ಇದನ್ನು ನೋಡಿದಂತಹ ಒಬ್ಬ ಕೆಳವರ್ಗದ ಯುವಕ ಅಂದರೆ ಒಬ್ಬ ದಲಿತ ಏನು ಮಾಡ್ತಾ ಹೋಗ್ತಾನೆ ಅದಕ್ಕೆ ಅಪೋಸ್ ಮಾಡ್ತಾ ಹೋಗ್ತಾನೆ ಸೊ ಹೀಗೆ ಅಪೋಸ್ ಮಾಡಿದಂತಹ ಸಮಯದಲ್ಲಿ ಸುವಾರ್ತಮ್ಮ ಅಂತಕ್ಕಂತಹ ಒಬ್ಬ ಮಹಿಳೆ ಏನು ಮಾಡ್ತಾಳೆ ಅದಕ್ಕೆ ಅಪೋಸ್ ಮಾಡಿಬಿಟ್ಟು ಆ ಹುಡುಗನ ಅಂದರೆ ಆ ದಲಿತ ಹುಡುಗನ ಆ ಮೇಲ್ವರ್ಗದ ಯುವಕರಿಂದ ರಕ್ಷಣೆ ಮಾಡ್ತಾ ಹೋಗ್ತಾಳೆ ಅಂದರೆ ಈ ರೀತಿಯ ಅನ್ಯಾಯದ ವಿಚಾರ ಸಹಿತ ಯಾವುದಕ್ಕೆ ಗೊತ್ತಿದೆ ಅಂದರೆ ಈ ನೀರಿಗೆ ಗೊತ್ತಿದೆ ಸೊ ಇಂತಹ ಅನ್ಯಾಯದ ವಿಚಾರಗಳಿಗೆಲ್ಲ ಸಾಕ್ಷಿಯಾಗಿ ನಿಂತಿರ್ತಕ್ಕಂಥದ್ದು ಈ ನೀರು ಅಂದರೆ ಕೆಳವರ್ಗದ ಜನರ ಕ್ರೋಧ ನೋವು ಅವಮಾನ ಪ್ರತಿಯೊಂದು ವಿಚಾರವೂ ಯಾರಿಗೆ ಗೊತ್ತಿದೆ ಈ ನೀರಿಗೆ ಗೊತ್ತಿದೆ ಅಂತ ಹೇಳ್ತಾ ಹೋಗ್ತಾರೆ ಸೊ ನಮಗೆ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಹೇಳ್ತಾ ಹೋಗ್ತಾರೆ ವೆನ್ ಐ ಸಿ ವಾಟರ್ ಐ ರಿಮೆಂಬರ್ ಹೌ ಮೈ ವಾಡ ವಿಚ್ ವುಡ್ ಥ್ರಸ್ಟ್ ಆಲ್ ಡೇ ಫಾರ್ ಎ ಗ್ಲಾಸ್ ಆಫ್ ವಾಟರ್ ಅಂದರೆ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಹೇಳ್ತಾ ಹೋಗ್ತಾರೆ ವೆನ್ ಐ ಸಿ ಎ ವಾಟರ್ ನಾನು ಯಾವಾಗ ನೀರನ್ನು ನೋಡ್ತೇನೋ ಆಗ ನನಗೆ ನೆನಪಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಯಾರು ಆ ಥರವರು ಸೊ ವೆನ್ ಐ ಸಿ ವಾಟರ್ ಐ ರಿಮೆಂಬರ್ ಹೌ ಮೈ ವಾಡ ವಿಚ್ ವುಡ್ ಥ್ರಸ್ಟ್ ಆಲ್ ಡೇ ಫಾರ್ ಎ ಗ್ಲಾಸ್ ಆಫ್ ವಾಟರ್ ಅಂದರೆ ನನ್ನ ವಾಡದ ಜನ ಅಂದರೆ ನನ್ನ ಓಣಿಯ ಜನ ಅಂದರೆ ನನ್ನ ನೆರೆಹೊರೆಯವರು ಒಂದು ಗ್ಲಾಸ್ ಆಫ್ ವಾಟರ್ಗೋಸ್ಕರ ಅಂದರೆ ತಮ್ಮ ದಣಿವನ್ನು ಆರಿಸ್ತಕ್ಕಂತಹ ಒಂದು ಗ್ಲಾಸ್ ಆಫ್ ವಾಟರ್ಗೋಸ್ಕರ ಅವರು ಎಷ್ಟೆಲ್ಲ ಕಷ್ಟವನ್ನು ಪಡ್ತಾಯಿದ್ರು ಆ ಒಂದು ಗ್ಲಾಸ್ ಆಫ್ ವಾಟರ್ಗೋಸ್ಕರ ಅವರು ತಮ್ಮ ದಿನವನ್ನೆಲ್ಲ ಏನು ಮಾಡ್ತಾಯಿದ್ರು ಕಾಯ್ತಾ ಇದ್ರಲ್ಲ ದಿನ ಪೂರ್ತಿ ಆ ಗ್ಲಾಸ್ ಆಫ್ ವಾಟರ್ಗೆ ಕಾಯ್ತಾ ಇದ್ರಲ್ಲ ಅದೆಲ್ಲ ನನಗೇನಾಗ್ತಾಯಿದೆ ನೆನಪು ನೆನಪಾಗ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಆ ಥರ ಹೇಳ್ತಾ ಹೋಗ್ತಾರೆ ನೆಕ್ಸ್ಟ್ ಆ ಥರ ಅವರು ಹೇಳ್ತಾ ಹೋಗ್ತಾರೆ ಫಾರ್ ಅಸ್ ವಾಟರ್ ಇಸ್ ನಾಟ್ ಲೀ ಸಿಂಪ್ಲಿ ಎಚ್ ಟು ಓ ಫಾರ್ ಅಸ್ ಅಂದರೆ ಹೇಳ್ತಾರೆ ನಮಗೆ ಕೇವಲ ನೀರು ಅಂತಕ್ಕಂಥದ್ದು ಕೇವಲ ಸೈನ್ಸಲ್ಲಿರೋ ಫಾರ್ಮುಲಾ ರೀತಿ ಎಚ್ ಟು ಓ ಅಲ್ಲ ಹೈಡ್ರೋಜನ್ ಹಾಗೆ ಆಕ್ಸಿಜನ್ನ ಫಾರ್ಮುಲಾ ಇದ್ದಾಗಲ್ಲ ನಮಗೆ ಸೊ ನೀರು ಅಂತಕ್ಕಂಥದ್ದು ನಮಗೆ ಒಂದು ಶಕ್ತಿ ಅಂದರೆ ನಮ್ಮ ಚಳುವಳಿಗೆ ನೀಡ್ತಕ್ಕಂತಹ ಒಂದು ಶಕ್ತಿಯುತವಾದದ್ದು ಯಾವುದು ಅಂದರೆ ಈ ನೀರು ಅದನ್ನು ಹೇಳ್ತಾ ಹೋಗ್ತಾರೆ ನಂತರ ಒಂದು ರಿಯಲ್ ಇನ್ಸಿಡೆಂಟನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ ಏನು ಅಂತಂದರೆ ಮಹಾಡ್ನ ಅಂತಕ್ಕಂತಹ ಒಂದು ಸ್ಥಳದಲ್ಲಿರಂತಹ ಚೌಡರ್ ಕೆರೆ ನೀರಿಗೋಸ್ಕರ ನಡೆದಂತಹ ಹೋರಾಟವನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ ಹಲವಾರು ತಲೆಮಾರುಗಳಿಂದ ಕಣ್ಣೀರುಗಳನ್ನ ಸುರಿಸಿ ಯಾವುದಕ್ಕೋಸ್ಕರ ಹನಿ ನೀರಿಗೋಸ್ಕರ ಕಣ್ಣೀರನ್ನು ಸುರಿಸಿ ಸುರಿಸಿ ಜನ ಏನಾಗಿದರೆ ತಮ್ಮ ನೋವಿನಿಂದ ಬಳಲ್ತಾ ಇರ್ತಾರೆ ಸೊ ಆ ಕಣ್ಣೀರನ್ನು ಏನು ಮಾಡಿದೆ ಆ ನೀರು ತನ್ನ ಒಡಲಾಳಕ್ಕೆ ಸೇರಿಸ್ಕೊಂಡ್ಬಿಟ್ಟಿದೆ ಒಂದು ತೊಟ್ಟು ನೀರಿಗಾಗಿ ಅನೇಕ ಹೋರಾಟಗಳನ್ನು ಮಾಡಿದ್ವಿ ಅನೇಕ ಯುದ್ಧಗಳನ್ನು ಮಾಡಿದ್ವಿ ನಮ್ಮ ರಕ್ತವನ್ನು ನದಿಯಂತೆ ಹರಿಸಿದ್ವಿ ಯಾವುದಕ್ಕೋಸ್ಕರ ನೀರಿಗೋಸ್ಕರ ಆದರೆ ನಮ್ಮ ಕೈಯಲ್ಲಿ ಏನು ಮಾಡಲಿಕ್ಕಾಗಲ್ಲ ಆ ನೀರನ್ನು ಕೂಡಿಟ್ಟಂತಹ ಒಂದು ಸಣ್ಣ ಗುಂಡಿಯನ್ನು ಸಹಿತ ನಮಗೆ ಗೆಲ್ಲಲಿಕ್ಕೆ ಆಗಲಿಲ್ಲಲ್ಲ ಹೇಳ್ಬಿಟ್ಟು ಆ ಥರವರು ಹೇಳ್ತಾ ಹೋಗ್ತಾರೆ ನೆಕ್ಸ್ಟ್ ಲೈನಲ್ಲಿ ನಮಗೆ ಆ ಥರ ಅವ್ರು ಹೇಳ್ತಾ ಹೋಗ್ತಾರೆ ವೆನ್ ಐ ಸಿ ವಾಟ್ ಐ ರಿಮೆಂಬರ್ ಹೌ ವಿ ವೆಲ್ಕಮ್ಡ್ ಅವರ್ ವೀಕ್ಲಿ ಬಾತ್ ಆ್ಯಸ್ ಇಫ್ ಇಟ್ ವಾಸ್ ಎ ವಂಡರ್ಫುಲ್ ಫೆಸ್ಟಿವಲ್ ವೈಲ್ ದ ಎಂಟೈರ್ ವಿಲೇಜ್ ಬಾತ್ ಲಕ್ಸುರಿಯಸ್ಲಿ ಟ್ವೈಸ್ ಎ ಡೇ ಅಂದರೆ ಇಲ್ಲಿ ಆ ಥರ ಅವರು ತಮ್ಮ ಬಾಲ್ಯವನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ ಅಂದರೆ ತಮ್ಮ ಬಾಲ್ಯದಲ್ಲಿ ಇಡೀ ಊರಿಗೂರೇ ಏನಾಗ್ತಾ ಇತ್ತು ದಿನಕ್ಕೆರಡು ಬಾರಿ ಸ್ನಾನ ಮಾಡ್ತಾ ಇತ್ತು ಅಂದರೆ ಉನ್ನತ ವರ್ಗದಲ್ಲಿರ್ತಕ್ಕಂತಹ ಜನರು ಏನು ಮಾಡ್ತಾಯಿದ್ರು ಅವರಿಗೆ ನೀರು ಅಂತಕ್ಕಂಥದ್ದು ತುಂಬ ಸುಲಭವಾಗಿ ಸಿಗ್ತಾಯಿತ್ತು ಸೊ ಹಾಗಾಗಿ ಏನು ಮಾಡ್ತಿದ್ರು ಅವರು ದಿನಕ್ಕೆರಡು ಬಾರಿ ಸ್ನಾನವನ್ನು ಇದ್ರು ಆದರೆ ಅದೇ ನೀರಿಗೋಸ್ಕರ ಹಲವಾರು ಹೋರಾಟವನ್ನು ಮಾಡಿದಂತಹ ಈ ದಲಿತರಿಗೆ ಆ ನೀರು ಅಂತಕ್ಕಂಥದ್ದು ಒಂದು ಅಮೃತವಾಗಿತ್ತು ಸೊ ಏನು ಮಾಡ್ತಾಯಿದ್ರು ಅಂತಂದರೆ ಅವರು ವಾರಕ್ಕೊಮ್ಮೆ ಸ್ನಾನ ಮಾಡ್ತಾಯಿದ್ರು ಸೊ ಆ ವಾರಕ್ಕೊಮ್ಮೆ ಸ್ನಾನ ಮಾಡ್ತಕ್ಕಂಥದ್ದು ಅವ್ರಿಗೆ ಯಾವ ರೀತಿ ಆಗ್ತಿದೆ ಅಂದರೆ ವಂಡರ್ಸ್ ಫೆಸ್ಟಿವಲ್ ಅಂದರೆ ಒಂದು ಆಶ್ಚರ್ಯಕರವಾದಂತಹ ಹಬ್ಬದಂತೆ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಯಾವುದನ್ನ ಸ್ನಾನ ಮಾಡೋದನ್ನ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಆ ಥರ ಅವರು ಹೇಳ್ತಾ ಇದ್ದಾರೆ ವೆನ್ ಐ ಸಿ ವಾಟ್ ಐ ರಿಮೆಂಬರ್ ಮೈ ಚೈಲ್ಡ್ಹುಡ್ ವೆನ್ ವಿ ವಾಕ್ಡ್ ಮೈಲ್ಸ್ ಟು ರೀಚ್ ದ ಬಿಗ್ ಕ್ಯಾನಲ್ಸ್ ಆ್ಯಂಡ್ ಕ್ಯಾರಿಡ್ ಬ್ಯಾಗ್ ಹೆವಿ ಪಾರ್ಟ್ಸ್ ಅಂದರೆ ನೀರನ್ನು ನೋಡಿದಾಗ ಅವರಿಗೆ ಪುನಃ ತಮ್ಮ ಬಾಲ್ಯ ನೆನಪಾಗ್ತಾ ಇದೆ ಸೊ ಆ ಬಾಲ್ಯವನ್ನು ನೆನಪಾದಂತಹ ಸಮಯದಲ್ಲಿ ಅವ್ರಿಗೆ ಏನೆಲ್ಲ ನೆನಪಾಗ್ತಿದೆ ಅಂದರೆ ಆ ಒಂದು ಬಿಂದಿಗೆಯ ನೀರನ್ನು ತರಲಿಕ್ಕೋಸ್ಕರ ಅವ್ರು ಏನು ಮಾಡ್ತಾಯಿದ್ರು ಮೈಲಿಗಟ್ಟಲೆ ದೂರವನ್ನು ಸಾಗ್ತಾ ಒಂದು ಬಿಂದಿಗೆಯ ನೀರಿಗೋಸ್ಕರ ಸೊ ಹೀಗೆ ಸಾಗ್ದಂತಹ ಸಮಯದಲ್ಲಿ ಆ ಕ್ಯಾನಲನ್ನು ಹೋಗಿ ಅಲ್ಲಿ ನೀರನ್ನು ತುಂಬಿಸ್ಕೊಂಡು ರಿಟರ್ನ್ ಬರ್ತಕ್ಕಂತಹ ಸಮಯದಲ್ಲಿ ಏನು ಮಾಡ್ತಾಯಿದ್ರು ಅವ್ರ ಮೇಲೆ ಮೇಲೊಂದು ಹಾಗೆ ತಮ್ಮ ಕೈಯಲ್ಲೊಂದು ಏನು ಮಾಡ್ತಾಯಿದ್ರು ಬಿಂದಿಗೆಯನ್ನು ಹಿಡಿದು ತರ್ತಾಯಿದ್ರು ಸೊ ಹಾಗೆ ಬರ್ತಾ ಇರ್ತಕ್ಕಂತಹ ಸಮಯದಲ್ಲಿ ದೇಹದಲ್ಲಿರ್ತಕ್ಕಂತಹ ಮಸಲ್ಸ್ ಹಾಗೆ ಆ ನೆಕ್ಕಲ್ಲಿರ್ತಕ್ಕಂತಹ ಮಸಲ್ಸ್ ಕೂಡ ಏನಾಗ್ತಾ ಇತ್ತು ತುಂಬ ನೋವಿನಿಂದ ಬಳಿಲಿ ಕಣ್ಣೀರನ್ನು ಇಡ್ತಾ ಇತ್ತು ಅಂತ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಆ ಥರ ಹೇಳ್ತಾ ಹೋಗ್ತಾರೆ ಒಂದು ಬಿಂದಿಗೆಯ ನೀರಿನ ಆಸ್ತಿಗೋಸ್ಕರ ಮಲ್ಲಪ್ಪಲ್ಲೆ ಅಂತಕ್ಕಂತಹ ಒಂದು ಹಳ್ಳಿಯ ಹುಲ್ಲಿನ ಚಾವಣಿಗಳು ಏನಾದವು ಸುಟ್ಟು ಕರಕಲಾದವು ಅವತ್ತು ನೀರು ಸಿಗದೆ ಇರೋ ಕಾರಣಕ್ಕಾಗಿ ಏನಾಯ್ತು ಆವತ್ತಿನ ಆ ವಿಲ್ಲೇಜಲ್ಲಿ ಇರ್ತಕ್ಕಂತಹ ಎಲ್ಲ ಚಾವಣಿಗಳು ಸುಟ್ಟು ಕರಕಲಾದವು ಅವತ್ತೇನಾದರೂ ನೀರು ಸಿಕ್ಕಿತ್ತು ಅಂದರೆ ಆ ಚಾವಣಿಗಳನ್ನ ಆ ಹುಲ್ಲಿನ ಮನೆಗಳನ್ನ ನಾವು ಉಳಿಸ್ಕೋಬೋದಾಗಿತ್ತು ಆದರೆ ಅವತ್ತು ಆ ದಲಿತ ಜನರಿಗೆ ಏನು ಸಿಗಲಿಲ್ಲ ನೀರು ಸಿಗಲಿಲ್ಲ ಹಾಗಾಗಿ ಅಲ್ಲಿರ್ತಕ್ಕಂತಹ ಆ ಹುಲ್ಲಿನ ಎಲ್ಲ ಚಾಮಣುಗಳು ಸುಟ್ಟು ಹೋದವು ಅಂತೇಳ್ಬಿಟ್ಟು ಆತರ್ ಒಂದು ಸತ್ಯ ನಡೆದಂತಹ ಒಂದು ಘಟನೆಯನ್ನು ಇಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದಾರೆ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಆತರ್ ಅವರು ಹೇಳ್ತಾ ಹೋಗ್ತಾರೆ ಈ ನೀರು ಅಂತಕ್ಕಂಥದ್ದು ಒಂದು ಸಾಮಾನ್ಯ ವಸ್ತು ಅಲ್ಲ ಅದು ಜೀವವನ್ನು ಕೊಡ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಅಮೃತ ಇದ್ದಾಗೆ ಆದರೆ ಈ ಜೀವವನ್ನು ಕೊಡ್ತಕ್ಕಂತಹ ಈ ನೀರೇ ಸಮಟೈಮ್ಸ್ ಏನು ಮಾಡಿಬಿಡುತ್ತೆ ಅಂದರೆ ಜೀವಗಳನ್ನು ತೆಗೆದು ಬಿಡುತ್ತೆ ತಿಂದು ಬಿಡುತ್ತೆ ಅಂತ ಹೇಳ್ತಾ ಹೋಗ್ತಾರೆ ಒಂದು ಸಮಯದಲ್ಲಿ ದಣಿದಿರ್ತಕ್ಕಂತಹ ಗಂಟಲ ದಣಿವನ್ನು ಇರ್ತಕ್ಕಂತಹ ಈ ನೀರು ಸಮಟೈಮ್ಸ್ ಏನಾಗ್ಬಿಡುತ್ತೆ ನಮ್ಮ ಮೇಲೆ ಕೊಲೆಗಾರನಾಗಿ ನಮ್ಮ ಮೇಲೆ ದಾಳಿ ಮಾಡುತ್ತೆ ಅಂತ ಹೇಳ್ತಾ ಹೋಗ್ತಾರೆ ಯಾವ ರೀತಿ ಅಂತ ಸುನಾಮಿಯ ಅಲೆಗಳ ರೀತಿಯಲ್ಲಿ ಸುನಾಮಿ ಅಲೆಗಳ ದೊಡ್ಡ ದೊಡ್ಡ ಅಲೆಗಳ ರೀತಿಯಲ್ಲಿ ನಮ್ಮ ಹಳ್ಳಿಗಳ ಮೇಲೆ ದಾಳಿ ಮಾಡಿ ಏನು ಮಾಡುತ್ತೆ ನಮ್ಮ ಊರು ಕೇರಿಗಳನ್ನೆಲ್ಲ ನಾಶ ಮಾಡಿ ಏನು ಮಾಡುತ್ತೆ ನಮ್ಮ ಜೀವನವನ್ನೇ ಕೊಂದುಬಿಡುತ್ತೆ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾರೆ ಈ ರೀತಿಯ ನೀರಿನ ಆಟದಿಂದಾಗಿ ಯಾರಿಗೂ ತುಂಬ ಪೆಟ್ಟಾಗ್ತಿದೆ ಅಂತಂದರೆ ಈ ಹಳ್ಳಿಗಳಲ್ಲಿರ್ತಕ್ಕಂತಹ ಈ ದಲಿತರಿಗೆ ಈ ಕೇರಿಯಲ್ಲಿರ್ತಕ್ಕಂತಹ ಈ ಜನರಿಗೆ ಸಮಟೈಮ್ಸ್ ಈ ಹಳ್ಳಿಗಳನ್ನು ಏನು ಮಾಡಬುತ್ತೆ ಈ ನೀರು ಮರುಭೂಮಿಗಳನ್ನಾಗಿ ಮಾಡಿಬಿಡುತ್ತೆ ಸಮಟೈಮ್ಸ್ ಪ್ರವಾಹದಲ್ಲಿ ಹೊಚ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳ್ತಾ ಹೋಗ್ತಾರೆ ಸೊ ನಂತರ ನಮಗೆ ಆ ಅವರು ಹೇಳ್ತಾ ಹೋಗ್ತಾರೆ ಈ ನೀರು ಅಂತಕ್ಕಂಥದ್ದು ಕೇವಲ ಈ ಕೇರಿಗಳ ನಡುವೆ ಇರ್ತಕ್ಕಂಥ ಸಮಸ್ಯೆ ಅಷ್ಟೇ ಅಲ್ಲ ಇದು ಏನು ಮಾಡ್ತಾ ಹೋಗುತ್ತೆ ಸಮಸ್ಯೆಯನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುತ್ತೆ ಯಾವ ರೀತಿ ಅಂದರೆ ಹಳ್ಳಿ ಹಳ್ಳಿಗಳ ನಡುವೆ ರಾಜ್ಯಗಳ ನಡುವೆ ಹಾಗೆ ದೇಶ ದೇಶಗಳ ನಡುವೆ ಏನು ಮಾಡುತ್ತೆ ಈ ನೀರು ಹಲವಾರು ಹೋರಾಟಗಳನ್ನು ಹಲವಾರು ಘರ್ಷಣೆಗಳನ್ನು ಹುಟ್ಟಾಕ್ಬಿಡುತ್ತೆ ಅಂತ ಹೇಳ್ತಾ ಹೋಗ್ತಾರೆ ಇದಕ್ಕೆ ನಾವು ಪ್ರೆಸೆಂಟ್ ಎಕ್ಸಾಂಪಲ್ ಆಗಿ ನಮ್ಮ ಕರ್ನಾಟಕ ಸ್ಟೇಟ್ ಹಾಗೆ ತಮಿಳ್ನಾಡು ಸ್ಟೇಟ್ ನಡುವೆ ಇರತಕ್ಕಂತಹ ಕಾವೇರಿ ವಾಟರ್ ಇಶ್ಯೂನ ನಾವು ಎಕ್ಸಾಂಪಲ್ ಆಗಿ ತಗೋಬೋದು ಅದೇ ರೀತಿ ಇಂಡಿಯಾ ಹಾಗೆ ಪಾಕಿಸ್ತಾನ ನಡುವೆ ಇರತಕ್ಕಂತಹ ಸಿಂಧು ವಾಟರ್ ಇಶ್ಯೂನು ಸಹಿತ ನಾವಿಲ್ಲಿ ಎಕ್ಸಾಂಪಲ್ ಆಗಿ ತಗೋಬೋದು ನಂತರ ಆ ಥರ ಕೊನೆಯ ಪ್ಯಾರಾಗ್ರಾಫ್ನಲ್ಲಿ ಈ ರೀತಿ ಹೇಳ್ತಾ ಹೋಗ್ತಾರೆ ದೇಶ ದೇಶಗಳ ನಡುವೆ ರಾಜ್ಯ ರಾಜ್ಯಗಳ ನಡುವೆ ಕೇರಿ ಕೇರಿಗಳ ನಡುವೆ ಇಷ್ಟೆಲ್ಲ ಘರ್ಷಣೆ ಉಂಟು ಮಾಡ್ತಕ್ಕಂತಹ ಈ ನೀರು ನಮ್ಮ ರಕ್ತವನ್ನು ನದಿಯಂತೆ ಹರಿಸ್ಬಿಡುತ್ತೆ ಆದರೆ ಇಷ್ಟೆಲ್ಲದಕ್ಕೂ ಕಾರಣ ಆಗದಂತಹ ಈ ನೀರು ಎಷ್ಟು ಇನೋಸೆಂಟಾಗಿ ಹೋಗ್ಬಿಟ್ಟು ಆ ಡಿ ಬಾಟ್ನಲ್ಲಿ ಎಷ್ಟು ಇನೋಸೆಂಟಾಗಿ ಕೂತ್ಕೊಂಡಿದೆಯಲ್ಲ ಅಂತೇಳಿ ವ್ಯಂಗ್ಯ ಮಾಡ್ತಾ ಹೋಗ್ತಾರೆ ನಂತರ ಪುನಃ ಆತರವರು ತಮ್ಮ ಹಳ್ಳಿಯ ವಿಚಾರಕ್ಕೆ ಬರ್ತಾ ಇದ್ದಾರೆ ಈ ಹಳ್ಳಿಯಲ್ಲಿರ್ತಕ್ಕಂತಹ ಈ ನಮ್ಮ ಬಾವಿಯ ನೀರು ನಮಗೆ ಏನು ಮಾಡುತ್ತೆ ಹಲವಾರು ಸಾಹಸ ಕಾರ್ಯಗಳನ್ನು ಮಾಡುವಂತೆ ನಮಗೆ ಮೋಟಿವೇಟ್ ಮಾಡ್ತಾ ಹೋಗುತ್ತೆ ಒತ್ತಾಯ ಮಾಡ್ತಾ ಹೋಗುತ್ತೆ ಅಂದರೆ ಆ ನೀರಿಗೋಸ್ಕರ ಹೋರಾಟ ಮಾಡಲಿಕ್ಕೆ ಈ ನೀರು ಕಾರಣವಾಗ್ತಾ ಹೋಗುತ್ತೆ ಆದರೆ ಇಷ್ಟೆಲ್ಲದಕ್ಕೂ ಕಾರಣವಾದಂತಹ ಈ ನೀರು ಇವತ್ತೇನಾಗ್ತಾ ಇದೆ ಅಂದರೆ ಇಂಟರ್ನ್ಯಾಷನಲ್ ಕಂಪ್ನಿಗಳಲ್ಲಿ ಏನಾಗ್ತಾ ಇದೆ ಮಿನರಲ್ ವಾಟರ್ ಅಂತಕ್ಕಂತಹ ಒಂದು ಹೊಸ ಹೆಸರಿನಲ್ಲಿ ಹೋಗಿ ಮುಗ್ಧವಾಗಿ ಕುಳಿತುಕೊಂಡ್ಬಿಟ್ಟಿದೆ ಅಂದರೆ ಮನುಷ್ಯನನ್ನು ಇಷ್ಟೆಲ್ಲ ಹೋರಾಟಕ್ಕೆ ಎಡೆ ಮಾಡ್ತಕ್ಕಂತಹ ಈ ನೀರು ಪೆಪ್ಸಿ ಬಾಟಲ್ ಹಾಗೆ ಮಿನರಲ್ ವಾಟರ್ಸ್ ಅಂತಕ್ಕಂತಹ ಒಂದು ಹೆಸರಿನೊಂದಿಗೆ ಹೋಗಿಬಿಟ್ಟು ಇನೋಸೆಂಟಾಗಿ ಕುಳಿತುಕೊಂಡ್ಬಿಟ್ಟಿದೆ ಅಂತ ಹೇಳ್ತಾ ಹೋಗ್ತಾರೆ ನಂತರ ನಮ್ಮಲ್ಲಿ ಅಂದರೆ ಈ ಮನುಷ್ಯನ ನಡುವೆ ಇಡೀ ಬಿರುಗಾಳೆಯನ್ನೇ ಎಬ್ಬಿಸ್ತಕ್ಕಂತಹ ಈ ನೀರು ಪ್ರತಿಯೊಂದು ವಿಚಾರವನ್ನು ತಿಳಿದಿದೆ ಅಂತಾರಾಷ್ಟ್ರೀಯ ಮಟ್ಟದ ವಿಷಯವೂ ಸಹಿತ ಈ ನೀರಿಗೆ ಗೊತ್ತಿದೆ ಅದೇ ರೀತಿ ಈ ಹಳ್ಳಿಯಲ್ಲಿರ್ತಕ್ಕಂತಹ ಈ ಬಾವಿ ಕಟ್ಟೆಯ ಸುತ್ತಲಿನ ಈ ಹೋರಾಟದ ವಿಚಾರವೂ ಸಹಿತ ಯಾರಿಗೂ ಗೊತ್ತಿದೆ ಈ ನೀರಿಗೆ ಗೊತ್ತಿದೆ ಅಂದ್ರೆ ಹಲವಾರು ಶತಮಾನಗಳಿಂದ ಈ ನೀರಿಗಾಗಿ ಹೋರಾಟ ನಡ್ಕೊಂಡು ಬಂದಿದೆ ಅನ್ನೋದು ಆ ನೀರಿಗೂ ಸಹಿತ ಗೊತ್ತಿದೆ ಅಂತ ಆತರವರು ಹೇಳ್ತಾ ಹೋಗ್ತಾರೆ ಅಂದ್ರೆ ಈ ಭೂಮಿಯಲ್ಲಿ ಬದುಕಿರ್ತಕ್ಕಂತಹ ಪ್ರತಿಯೊಂದೂ ಜೀವಿಗೂ ಆ ನೀರಿನ ಮೇಲೆ ಸಮಾನವಾದ ಹಕ್ಕಿದೆ ಆದರೆ ಅದನ್ನು ಪಡಿಲಿಕ್ಕೆ ಮನುಷ್ಯ ಎಷ್ಟೆಲ್ಲ ಸಫರ್ ಪಡಬೇಕಾಗಿದೆ ಅನ್ನೋದನ್ನು ಆ ಥರವರು ಇಲ್ಲಿ ಹೇಳ್ತಾ ಹೋಗ್ತಾರೆ ಫ್ರೆಂಡ್ಸ್ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಪೋಯಮ್ ಸೊ ಇಫ್ ಯು ಲೈಕ್ ದಿಸ್ ವೀಡಿಯೋ ಪ್ಲೀಸ್ ಪ್ರೆಸ್ ದಮ್ ಬಟನ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಶೇರ್ ದಿಸ್ ವೀಡಿಯೋ ಆ್ಯಂಡ್ ಆಲ್ಸೋ ಕಾಮೆಂಟ್ ಯುವರ್ ಒಪಿನಿಯನ್ ಇನ್ ಕಾಮೆಂಟ್ ಬಾಕ್ಸ್ ಥ್ಯಾಂಕ್ ಯು ಆಲ್ ಆಫ್ ಯು